ಶಮನೆವಾಡಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಗ್ರಾಮ ಅಭಿವೃದ್ಧಿ ಪ್ಯಾನೆಲ್ನಲ್ಲಿ ಆಯ್ಕೆಯಾದ ಸದಸ್ಯರಿಗೆ ಸತ್ಕಾರ ಕಾರ್ಯಕ್ರಮ ಶಮನೆವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ನೂತನವಾಗಿ ಅಭ್ಯರ್ಥಿಯಾಗಿ ಆಯ್ಕೆಯಾದ ದೀಪಕ್ ಖೋತ್, ಸಚಿನ್ ಖೋತ್, ವೈಶಾಲಿ ಖೋತ್ ಹಾಗೂ ರಾಧಾ ದೇಸಾಯಿಯವರಿಗೆ ಸತ್ಕಾರ ಮಾಡಲಾಯಿತು. ಶಮನೆವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ನೂತನವಾಗಿ ಅಭ್ಯರ್ಥಿಯಾಗಿ ಆಯ್ಕೆಯಾದ ದೀಪಕ್ ಖೋತ್ ಅವರು ಗ್ರಾಮದ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ, ಕಳೆದ 15 ವರ್ಷಗಳಿಂದ ಗ್ರಾಮದ ಚುಕ್ಕಾಣಿಯನ್ನು ನಾವುಗಳು ಮಾಜಿ ಸಂಸದರಾಗಿರುವ ಶ್ರೀಯುತ ಪ್ರಕಾಶ್ ಹುಕ್ಕೇರಿ ಹಾಗೂ ನಮ್ಮೆಲ್ಲರ ಆತ್ಮೀಯರು ಹಾಗೂ ಚಿಕ್ಕೋಡಿ ಸದಲ್ಗಾ ಮತಕ್ಷೇತ್ರದ ಶಾಸಕರಾಗಿರುವ ಶ್ರೀಯುತ ಗಣೇಶ್ ಹುಕ್ಕೇರಿಯವರ ಆಶೀರ್ವಾದ ಹಾಗೂ ಗ್ರಾಮದ ಆರಾಧ್ಯ ದೇವರುಗಳ ಆಶೀರ್ವಾದದಿಂದ ಯಾವುದೇ ತರಹದ ಪಕ್ಷಪಾತ, ಜಾತಿ, ಮತ ಪಂಥವನ್ನು ಲೆಕ್ಕಿಸದೆ ಗ್ರಾಮದ ಪ್ರತಿಯೊಬ್ಬರಿಗೂ ಮೂಲಭೂತ ಸೌಲಭ್ಯಗಳನ್ನು ಕೊಡುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಶೀತಲ್ ಪಟ್ಟನ್ಕುಡೆಯವರು ಅಧ್ಯಕ್ಷತೆಯಲ್ಲಿದ್ದಾಗ 15ನೇ ಹಣಕಾಸು ಯೋಜನೆಯಲ್ಲಿ ಸುಮಾರು 65 ಲಕ್ಷ ಮಂಜೂರಾತಿ ಆಗಿದ್ದು, ಕೊರೋನಾ ಕಾರಣದಿಂದ ಆ ಕೆಲಸವನ್ನು ಮಾಡಲು ಸಾಧ್ಯವಾಗಿಲ್ಲ. ನಾವು ಮಾಡಬೇಕಾದ ಕಾಮಗಾರಿಗಳನ್ನು ಈಗಾಗಲೇ ಮಂಜೂರಾತಿಗೆ ಸದ್ಯದಲ್ಲೇ ಕಳಿಸಿದ್ದು, ಈ ಕಾಮಗಾರಿಗೆ ಚಾಲನೆ ನೀಡುತ್ತೇವೆ. ಪಂಚಾಯತಿಯ ಮೊದಲ ಮಹಡಿಯ ಸಭಾಭವನ ನಿರ್ಮಾಣ, ಶ್ಯಾಮರಾವ್ ಶಿರುಗುಪ್ಪೆ ಮನೆಯಿಂದ ಗಂಗಾಧರ್ ನಂದಿ ಭವನವರೆಗೆ ಸಿಸಿ ರಸ್ತೆ ನಿರ್ಮಾಣ, ಗಾಂಧಿಕಟ್ಟೆಯಿಂದ ರಾಕೇಶ್ ತಂದಾಳೆ ತೋಟದವರೆಗೆ ಒಳಚರಂಡಿ ನಿರ್ಮಾಣ, ನಿಂಗಣ್ಣವರ ಓಣಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣ, ಶ್ಯಾಮ್ ಕೋಳಿ ಮನೆಯಿಂದ ಮುಖ್ಯ ರಸ್ತೆಯವರೆಗೆ ಒಳಚರಂಡಿ ನಿರ್ಮಾಣ ಹಾಗೂ ರಾಮ್ಗೌಡೆ ಮನೆಯಿಂದ ಫಿರಾ ಪೂಜೇರಿ ಮನೆಯವರೆಗೆ ಸಿಸಿ ರಸ್ತೆ ಗಟಾರ್ ಕಾಮಗಾರಿಗೆ ಚಾಲನೆ ನೀಡುತ್ತೇವೆ. ಕಳೆದ ಅವಧಿಯಲ್ಲಿ ಗಾಂಧಿಗ್ರಾಮ್ ಪುರಸ್ಕಾರ ಹಾಗೂ ನಮ್ಮ ಗ್ರಾಮ್ ನಮ್ಮ ಯೋಜನೆ ಪುರಸ್ಕಾರ ಪಡೆದುಕೊಂಡಿದ್ದೇವೆ. ಗ್ರಾಮದ ಸಮಸ್ತ ಜನಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ, ಈ ಕಳೆದ 15 ವರ್ಷಗಳಿಂದ ಗ್ರಾಮದ ಚುಕಾಣಿಯನ್ನು ನಾವುಗಳು ಮಾಜಿ ಸಂಸದರಾದ ಪ್ರಕಾಶಣ್ಣ ಹುಕ್ಕೇರಿ ಹಾಗೂ ಚಿಕ್ಕೋಡಿ ಸದನದ ಶಾಸಕರಾದ ಗಣೇಶಣ್ಣ ಹುಕ್ಕೇರಿ ಅವರ ಅವರ ಆಶೀರ್ವಾದದಿಂದ ಹಾಗೂ ಗ್ರಾಮದ ದೇವರ ಆಶೀರ್ವಾದದಿಂದ ನಾವು ಯಾವುದೇ ಥರದ ಪಕ್ಷಪಾತ, ಜಾತಿ ಪಂಥ ಈಗ ಅನ್ನದೇ ರಾಜಕಾರಣಿ ಮಾಡದೆ ಒಂದು 15 ವರ್ಷಗಳನ್ನು ನಾವೊಂದು ಪ್ರಾಮಾಣಿಕವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸವನ್ನು ಮಾಡಿರ್ತೇವೆ. ಅದೇ ರೀತಿ ನಮ್ಮ ಶ್ರೀ ಶೀತಲ್ ಪಟ್ಟನ್ಕುಡೆಯವರ ಅಧ್ಯಕ್ಷತೆ ಅವಧಿಯಲ್ಲಿ ಸುಮಾರು ಅಂದಾಜು 65 ಲಕ್ಷದ ಕಾಮಗಾರಿಗಳನ್ನು ಮಂಜೂರಾತಿ ಪಡೆದಿದ್ದು, COVID-19 ಹಾಗೂ ಲಾಕ್ಡೌನ್ ಕಾರಣದಿಂದ ಅವು ಕೆಲಸವನ್ನು ಸ್ಥಗಿತ ಆಗಿದ್ದರಿಂದ ಈ ಬರುವ ಕೆಲವೇ ದಿನಗಳಲ್ಲಿ ಅವನ್ನು ಕೆಲಸ ಪ್ರಾರಂಭ ಆಗುತ್ತವೆ. ಅವು ಕೆಲಸದ ಈ ರೀತಿ ಇರುತ್ತವೆ ಅಂದರೆ, ಒಂದು ನಮ್ಮದು ಪಂಚಾಯಿತಿ ಮೊದಲ ಅಂತಸ್ತಿನ ಸಭಾಭವನ ಹಾಗೂ ಗುಂದರನಂದಿ ಗೇಟ್ದಿಂದ ರಾಕೇಶ್ ತಾರದಾಳೆ ಸರ್ವೆ ನಂಬರ್ವರೆಗೆ ಚರಂಡಿ, ಶ್ಯಾಮರಾವ್ ಶಿರುಗುಪ್ಪೆ ಮನೆಯಿಂದ ಮಂಗಲ್ ಕಾರ್ಯ ಹಿಂದಿನವರಿಗೆ ಸಿಸಿ ರಸ್ತೆ, ರಾಜು ನಿಂಗಣ್ಣವರ ಓಣಿಯಲ್ಲಿ ಸಿಸಿ ರಸ್ತೆ ಹಾಗೂ ಶ್ಯಾಮ್ ಸರ್ಕಲ್ ಏರಿಯಾದಲ್ಲಿ ಶ್ಯಾಮ್ ಕೋಳಿ ಮನೆಯಿಂದ ರಾಜು ಸಂಪಾಳ ಮುಖ್ಯ ರಸ್ತೆಯವರಿಗೆ ಒಳಚರಂಡಿ, ಅದೇ ರೀತಿ ಹಾಲ್ಮತ್ ಸಮಾಜದ ಕುರುಬರ್ಗಲ್ಲಿ ಓಣಿಯಲ್ಲಿ ಒಂದು ಗೌಡಿ ಶ್ಯಾಮ್ ರಾಮಗೌಡಿ ಮನೆಯಿಂದ ಪೀರಾ ಪೂಜಾರಿ ಮನೆಯವರಿಗೆ ಸಿಸಿ ಗಟರ್ ಹಾಗೂ ಅದೇ ರೀತಿ ಒಂದು ನೀರಿನ ವ್ಯವಸ್ಥೆ ಸಲುವಾಗಿ JJM ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಸುಮಾರು ಒಂದು ಸರ್ಕಾರದಿಂದ ಒಂದು 65 ಲಕ್ಷದ ಒಂದು ಅಂದಾಜು ಕ್ರಿಯಾ ಯೋಜನೆ ಇರ್ತದೆ. ಈ ರೀತಿ ಅಂದರೆ ನಮ್ಮದೇ ಹೊಳಿ ಜಾಕ್ವೆಲ್ದಿಂದ ಫಿಲ್ಟರ್ ಹೌಸ್ವರೆಗೆ ಹೊಸ ಪೈಪ್ಲೈನು, ಜಾಕ್ವೆಲ್ದಿಂದ ಫಿಲ್ಟರ್ ಹೌಸ್ದಿಂದ ನಮ್ಮ ನೀರಿನ ಟ್ಯಾಂಕಿವರೆಗೆ ಪೈಪ್ಲೈನು, ಹಾಗೂ ಊರಿನಲ್ಲಿ ಏನೋ ಕೆಲವೇ ಅವು ಬೀಡ್ ಲೈನು ಹೋಗಿರ್ತವೆ, ಅದನ್ನು ಹೊಸ PUC ಲೈನು ಅಳವಡಿಸೋದು, ಹಾಗೂ ಇನ್ನೂವರೆಗೆ ಯಾರು ನಳ ಕನೆಕ್ಷನ್ ಇಲ್ಲ ಅವ್ರಿಗೆ ಉಚಿತ ಕನೆಕ್ಷನ್, ಹೀಗೆ ಒಂದು ಮಂಜೂರಾತಿ ಆಗಿದ್ದು ಇರ್ತವೆ. ಕೆಲವೇ ದಿನಗಳಲ್ಲಿ ಅವು ಪ್ರಾರಂಭ ಆಗುತ್ತವೆ. ಅದೇ ರೀತಿ ನಮ್ಮದು ಈಗ ಈ ಬರು ಚುನಾವಣೆಯಲ್ಲಿ ನಮಗೆ ಅಂದರೆ ಜನಾದೇಶದಿಂದ ನಮಗೆ ಅಂದರೆ ಬಹುಮತ ಅಂದರೆ ನಮ್ಮ ಮೆಜಾರಿಟಿ ಆಗಲಿಲ್ಲ, ಅಂದರೆ ನಾವು ಒಂದು 4 ಸೀಟ್ ಬಂದಿರ್ತೇವೆ. ಮುಂದಂದ್ರೆ ಬರುವ ದಿವಸಗಳಲ್ಲಿ ನಾವು ಪ್ರಾಮಾಣಿಕವಾಗಿ ರೈತ ಪರವಾಗಿ ಹಾಗೂ ನಮ್ಮ ಗ್ರಾಮದ ಅಭಿವೃದ್ಧಿ ಪರವಾಗಿ ನಾವು ಕೆಲಸಗಳನ್ನು ಮಾಡ್ತೇವೆ. ಅದೇ ರೀತಿ ಅವರಾದರೂ ಗ್ರಾಮ ಅಭಿವೃದ್ಧಿ ಹಾಗೂ ಊರಿನ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ನಮ್ಮದು ಏನೂ ಅಡ್ಡಂತರ ಇರೋಂಗಿಲ್ಲ. ಆದರೆ ಅನಾವಶ್ಯಕವಾಗಿ ಪಂಚಾಯಿತಿಯಲ್ಲಿ ಒಂದು ರಾಜಕಾರಣಿ ನಡೆದಿದ್ದಂದರೆ ಅದಕ್ಕೆ ನಾವೇ
ವಿರೋಧವನ್ನು ವ್ಯಕ್ತ ಮಾಡ್ತೇವೆ. ಅದೇ ರೀತಿ ನಮ್ಮ ಕಾರ್ಯಕರ್ತರಿಗೆ ಏನಂದ್ರೆ, ಅದೇ ರೀತಿ ನಮಗೆ ಅಂದ್ರೆ ಈಗ 5 ವರ್ಷದಲ್ಲಿ 2 ಗಾಂಧಿ ಗ್ರಾಮ ಪುರಸ್ಕಾರ ಹಾಗೂ ಒಂದು ನಮ್ಮ ಗ್ರಾಮ ನಮ್ಮ ಯೋಜನೆಯ ಒಂದು ಪುರಸ್ಕಾರ, ಅದೇ ರೀತಿ ನಮ್ದು ಈಗ ಕಳೆದ ಅಕ್ಟೋಬರ್ 2 ಮತ್ತೊಂದು ನಮ್ಗೆ ಅದು ಘೋಷಣೆ ಆಗಬೇಕಾಗಿತ್ತು. ಯಾವುದೇ ಒಂದು COVID-19 ಲಾಕ್ಡೌನ್ದಿಂದ ಅದು ಮುಂದೆ ಹೂಡಲಾಗಿದೆ. ಅದು ಭೀ ಗಾಂಧಿ ಗ್ರಾಮ ಪುರಸ್ಕಾರ ನಮಗೆ ಆಗಬಹುದು ಅಂತ ನಮ್ಮ ಅಂದಾಜಿರ್ತದೆ. ಅಂಕಗಳು ಹೆಚ್ಚು ಈ ಸಂದರ್ಭದಲ್ಲಿ ಸುದರ್ಶನ್ ಕೋತ್, ಬಾಬಾ ಸಾಹೇಬ್ ಕೋತ್, ತಾತ್ಯ ಸಾಹೇಬ್ ಕೋತ್, ನಾಭಿರಾಜ್ ಪಾಟೀಲ್, ದೀಪಕ್ ಕೋತ್, ಸಚಿನ್ ಕೋತ್, ಬಾಹುಬಲಿ ನಾಗಾವೆ, ಭರತ್ ಕೋತ್, ಕಲ್ಲಪ್ಪ ಪೂಜಾರಿ, ಸುರೇಶ್ ಕೋತ್, ಸುರೇಶ್ ಜೈಕರ್, ಶಾಂತಿನಾಥ್ ಕುಟೋಳೆ, ನಾನಾ ಕೋತ್ ಹಾಗೂ ಶಶಿಕಾಂತ್ ಪಟ್ಟನ್ಕುಡೆ ಉಪಸ್ಥಿತರಿದ್ದರು.